ನಾನು ಇವತ್ತು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇದು 1972 ರಿಲೀಸ್ ಆದಂಥ ಇಂಗ್ಲೀಷ್ ಮೂವಿ. ಮೂವಿ ಹೆಸರು ಬಂದು ವಾಟ್ ದ ಪೀಪರ್ಸ್ ಸಾವ್ ಅಂತ. ಇದು ಥ್ರಿಲ್ಲರ್ ವಿತ್ ಹಾರರ್ ಮೂವಿ ಅಂತಲೇ ಹೇಳ್ಬೋದು. ಈ ಸಿನಿಮಾ ಸ್ಟೋರಿ ಬಂದು, ಮೂವಿ ನೇಮ್ ಬಂದು ವಾಟ್ ದ ಪೀಪರ್ಸ್ ಸಾವ್ ಅಂತ. ಇದು 1972 ರಿಲೀಸ್ ಆಗಿದ್ದ ಸಿನಿಮಾ. ಈ ಸಿನಿಮಾದ ಡೈರೆಕ್ಟರ್ ಬಂದು ಜೇಮ್ಸ್ ಕೆಲ್ಲಿ ಅಂತ. ಇದರಲ್ಲಿ ಆ್ಯಕ್ಟ್ ಮಾಡಿದವರು ಬ್ರಿಟ್ ಎಕ್ಲ್ಯಾಂಡ್ ಅಂತ. ಬ್ರಿಟ್ ಎಕ್ಲ್ಯಾಂಡ್ ಅಂದರೆ ಆ ಕಾಲದಲ್ಲೇ ದ ಮೋಸ್ಟ್ ಬ್ಯೂಟಿ ಕ್ವೀನ್ ಅಂತಲೇ ಹೇಳ್ಬೋದು ಬ್ರಿಟ್ ಎಕ್ಲ್ಯಾಂಡ್. ಇದು ಸರಿ ಸುಮಾರು ರಿಲೀಸ್ ಆಗಿ ಹತ್ತಿರ ಒಂದು ಸುಮಾರು ವರ್ಷ ಆಗಿದೆ. ಬಟ್ ಇದು ಕಲರಲ್ಲಿ ಅವೈಲಬಲ್ ಇದೆ, ಕಲರ್ ಮೂವಿ, ನೀವು ನೋಡ್ಬೋದು. ಈ ಸಿನಿಮಾದ ಕತೆ, ಬಂದು ಜಸ್ಟ್ ಥ್ರಿಲ್ಲರ್ ಅಂಡ್ ಸಸ್ಪೆನ್ಸ್ ಅಂತಲೇ ಹೇಳ್ತೀನಿ, ಇದೇನು ಹಾರರ್ ಅಂತ ಏನೋ ಹೇಳಲ್ಲ. ಈ ಸಿನಿಮಾದ ಸ್ಟಾರ್ಟಿಂಗಲ್ಲೇ ಒಂದು ಬಾತ್ ಟಬ್ಬಲ್ಲಿ ಒಂದು ಮಹಿಳೆಯ ಮರ್ಡರ್ ಆಗುತ್ತೆ. ಆ ಮರ್ಡ್ರು ಬಂದು ಹೇಗಾಗುತ್ತೆ, ಆ ಮರ್ಡ್ರು ಯಾರು ಮಾಡಿದ್ದು ಅನ್ನೋದ್ರಿಂದ ಕತೆ ಸ್ಟಾರ್ಟ್ ಆಗುತ್ತೆ. ಆ ಕತೆ ಸ್ಟಾರ್ಟ್ ಅಂದರೆ ಕತೆ ಅಂದರೆ ತುಂಬ ಸಸ್ಪೆನ್ಸ್ ಕತೆ ಏನಿಲ್ಲ. ನಾ ಜಾಸ್ತಿ ಕತೆ ಹೇಳೋಕೆ ಹೋಗಲ್ಲ, ಜಸ್ಟ್ ಒಂದು 2-3 ವರ್ಡ್ಸಲ್ಲಿ ಮುಗಿಸ್ಬಿಡ್ತೀನಿ. ಕತೆ ಬಂದು 12 ಅಬ್ನಾರ್ಮಲ್ ಬಿಹೇವಿಯರ್ ಹುಡುಗ ತನ್ನ ತಂದೆ ಮದುವೆ ಆಗುವ ಎಲ್ಲ ಅಂತಲ್ಲ, ಇದು ತೋರಿಸಿರೋದು ಇಬ್ಬರು ಇಬ್ಬರು ಮದುವೆ ಆಗದಂಥ ಮಾತಾಯಿ ಅವ್ರನ್ನ ಹೇಗೆ ಕೊಲೆ ಮಾಡ್ತಾನೆ, ಏನಕ್ಕೆ ಕೊಲೆ ಮಾಡ್ತಾನೆ ಅನ್ನೋದು ಸ್ಟೋರಿ. ಇದು ಬಂದು ಇಂಗ್ಲೀಷಲ್ಲಿ ಮಾತ್ರ ಅವೈಲಬಲ್ ಇದೆ, ಬೇರೆ ಲ್ಯಾಂಗ್ವೇಜಲ್ಲಿ ಅವೈಲಬಲ್ ಇಲ್ಲ ಅನ್ಕೋತೀನಿ. ಇಂಗ್ಲೀಷ್ನೇ ನೋಡ್ಬೋದು. ಒಬ್ಬ ಅಬ್ನಾರ್ಮಲ್ ಹುಡುಗ ತನ್ನ ಮಲತಾಯಿಗಳನ್ನ ಏನಕ್ಕೆ ಕೊಲೆ ಮಾಡ್ತಾನೆ, ಹೇಗೆ ಕೊಲೆ ಮಾಡ್ತಾನೆ, ಮತ್ತು ಅವನ ಬಿಹೇವಿಯರ್ ಬಂದು ಸ್ವಲ್ಪ ಸೆಕ್ಸ್ಲಿ ಅಫೇರ್ ಹಾಕುವಾಗಿ ಮಾಡ್ತಾನೆ. ಆಮೇಲೆ ಸೆಕ್ಸಿ ಬಿಹೇವಿಯರ್ ಅಂದರೆ ಸಿನಿಮಾ ನೋಡಿ ನಿಮ್ಗೆ ಅರ್ಥ ಆಗುತ್ತೆ, ಜಾಸ್ತಿ ಹೇಳ್ದನ್ ಬೇಡ. ಸ್ವಲ್ಪ ಅಡಲ್ಟ್ ಕಂಟೆಂಟ್ ಜಾಸ್ತಿ ಇದೆ, ಜಾಸ್ತಿ ಅಂದರೆ ತುಂಬ ಜಾಸ್ತಿ ಏನಿಲ್ಲ, ಬಟ್ ಅಡಲ್ಟ್ ಕಂಟೆಂಟ್ ಇದೆ. ಸ್ವಲ್ಪ ನೀವು ರಾತ್ರಿ ಸಮಯದಲ್ಲಿ ನೋಡ್ಬೋದು. ಅಂಥ ದೊಡ್ಡ ಅಡಲ್ಟ್ ಕಂಟೆಂಟ್ ಅಂತ ಹೇಳೋಕ್ಕಿಲ್ಲ, ಜಸ್ಟ್ ಒಂದು ನಾರ್ಮಲ್ ಅಡಲ್ಟ್ ಕಂಟೆಂಟ್ ಇದೆ. ಬಟ್ ಪರವಾಗಿಲ್ಲ, ಒಂದ್ಸಲ ನೋಡ್ಬೋದು. ಜಸ್ಟ್ ಏನದು ತುಂಬ ಲ್ಯಾಗ್ ಅಂತ ಅನ್ಸಲ್ಲ, ನೋಡ್ಬೋದು. ಜಸ್ಟ್ ಒಂದ್ಸಲ ನೋಡ್ಬೋದು, ನೋಡಿ ಎಂಜಾಯ್ ಮಾಡಿ. ಹೇಗೆ ನಿಮಗೆ ಬೇರೆ ಯಾವ ಥರ ಸಿನಿಮಾ ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸಿ. ಹಾರರ್ ಬೇಕಾ, ಅಡಲ್ಟ್ ಕಂಟೆಂಟ್ ವಿತ್ ಅಡಲ್ಟ್ ಕಂಟೆಂಟ್ ಬೇಕಾ, ಥ್ರಿಲ್ಲರ್ ಮೂವಿ ಬೇಕಾ, ಸೈಫೈ ಮೂವಿ ಬೇಕಾ, ಯಾವ ರೀತಿಯ ಸಿನಿಮಾ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ಯಾವ ಸಿನಿಮಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಜೆಷನ್ ಕೊಡ್ತೀನಿ ಯಾವ ಸಿನಿಮಾ ಅಂತ. ಥ್ಯಾಂಕ್ ಯು.